नमस्कार, नानु डॉक्टर शेखर पूजारी। उम्मे दट्ट अरण्य बेंकिगे आहुतियागि इडी काननवन नाशवन्न काणुवुदन्नु कंडंतह ओंदु गुब्बचि तन्न कोक्किनल्लि नीरन्नु तंदु ಆ ಕಾರಣದ ಬೆಂಕಿಯನ್ನು ಅಲಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದಂತೆ ಅದನ್ನು ಕಂಡಂತಹ ಅದರ ಗೆಳೆಯರು ಕೇಳಿದಂತೆ, ಅಯ್ಯ, ನೀನು ಈ ಕೊಕ್ಕಿನಿಂದ ನೀರನ್ನು ತಂದು ಹಾಕಿದರ ಫಲವಾಗಿ ಈ ಅರಣ್ಯ ಅಗ್ನಿಗೆ ಆಹುತಿಯಾಗುವುದನ್ನು ತಡೆಯಲು ಸಾಧ್ಯವೇ? ಯಾಕೆ ಈ ವ್ಯರ್ಥ ಪ್ರಯತ್ನವನ್ನು ಮಾಡುತ್ತೀ? ಆಗ ಆ ಗುಬ್ಬಚ್ಚಿ ಹೇಳಿತಂತೆ, ಅಯ್ಯ, ನಾನು ಈ ಅಗ್ನಿಜ್ವಾಲೆಯನ್ನು ನಂದಿಸುತ್ತೇನೆ ಎಂಬ ಧೈರ್ಯದಿಂದ ನಾನು ನೀರು ಹಾಕುತ್ತಿದ್ದಿಲ್ಲ. ಬದಲಾಗಿ ಮುಂದೊಂದು ದಿನ ಈ ಅಗ್ನಿಜ್ವಾಲೆಯನ್ನು ನಂದಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂದು ಇತಿಹಾಸದ ಪುಟದಲ್ಲಿ ನಾನು ದಾಖಲಾಗ್ತೇನೆ ಎಂಬ ನಂಬಿಕೆಯಿಂದ ನಾನು ನನ್ನ ಕೊಕ್ಕಿನಲ್ಲಿ ನೀರನ್ನು ತಂದು ಈ ಕಾನನದ ಬೆಂಕಿಯ ಜ್ವಾಲೆಯನ್ನು ನಂದಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಎಂದು. ಬಂಧುಗಳೇ, ಈ ಪೀಠಿಕೆಯನ್ನು ನಾನು ಯಾಕೆ ಹಾಕಿದೆ ಎಂಬಂತಹ ಪ್ರಶ್ನೆ. ಕಾಲಾಯ ತಸ್ಮೈ ನಮಃ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಇದು ಪ್ರಕೃತಿಯ ನಿಯಮ. ಈ ಪೀಠಿಕೆ ನಾನು ಮತ್ತೊಮ್ಮೆ ಯಾಕೆ ಹೇಳಿದೆ ಎಂದು ಕೇಳಿದರೆ, ಇಂದು ತಾರೀಖು 28 ಮಾರ್ಚ್ 2022 ಹಾಗೂ ನಾಳೆ 29, ಈ ಎರಡೂ ದಿನಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅದರ ನೌಕರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಕಾರಣ, ಖಾಸಗೀಕರಣವನ್ನು ವಿರೋಧಿಸಿ. ಒಂದು ಕಾಲದಲ್ಲಿ ಬಹುಶಃ ಇನ್ ದ ಫಸ್ಟ್ ಟರ್ಮ್ ಆಫ್ ಪ್ರಧಾನಮಂತ್ರಿಯವರ ಆಡಳಿತದ ಸಂದರ್ಭದಲ್ಲಿ ಇದೇ ಖಾಸಗೀಕರಣಕ್ಕೆ ಒತ್ತು ನೀಡಬೇಕು ಎಂದು ಧ್ವನಿ ಎತ್ತಿದವರು ಕೂಡ ಈ ಬ್ಯಾಂಕ್ ನೌಕರರಲ್ಲಿ ಹಲವಾರು ಮಂದಿದ್ದಾರೆ. ಆದರೆ ಅದು ಇಂದು ಅವರಿಗೆ ವ್ಯತಿರಿಕ್ತವಾಗ್ತಾ ಇದೆ ಎಂಬಂಥ ಭಾವನೆ ಅವರಿಗೆ ಅರ್ಥವಾಗಿದೆ. ಆದುದರಿಂದ ಅವರು ತಾವು ಮಾಡಿದಂತಹ ತಪ್ಪನ್ನು ತಿದ್ದುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಎಂಬುದು ನನ್ನ ಮಾತಿನ ಒಲಾರ್ಥ. ಬಂಧುಗಳೇ, ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ನಾವು ಕಪ್ಪು ಹಣ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದ್ದಂತಹ ಸ್ವಿಸ್ ಬ್ಯಾಂಕ್ನಲ್ಲಿ ಇದ್ದಂತಹ 80 ಲಕ್ಷ ಕೋಟಿ ಈ ದೇಶಕ್ಕೆ ತಂದು ಪ್ರತಿಯೊಬ್ಬ ನಾಗರಿಕರ ಖಾತೆಗೆ 15 ಲಕ್ಷ ಜಮಾ ಆಗುತ್ತದೆ ಎಂದು ಭಾವಿಸಿದವರು ನಾವು. ಆದರೆ ಹಾಗೆ ಆಗಲಿಲ್ಲ. ಬದಲಾಗಿ ಅದರ ವ್ಯತಿರಿಕ್ತ ಪರಿಣಾಮವನ್ನು ನಾವು ಈಗ ಕಾಣ್ತಾ ಇದ್ದೇವೆ. ಇಪಿಎಫ್ ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್, ಈಗ ಈ ಸರ್ಕಾರಿ ನೌಕರರಿಗೆ ಅತ್ಯಂತ ಗಂಡಾಂತರಕಾರಿಯಾಗಿ ಪರಿಣಾಮ ಆಗುತ್ತೆ ಎಂಬಂತಹ ನಂಬಿಕೆ ಅವರಲ್ಲಿ ಈಗ ಜಾಗೃತವಾಗಿದೆ. ಕಾರಣ, 43 ವರ್ಷದ ಇತಿಹಾಸದಲ್ಲಿ 8.1% ಅದಕ್ಕೆ ಇಂಟ್ರೆಸ್ಟ್ ಬರುತ್ತದೆ ಎಂದು ಹೇಳುತ್ತದೆಯಾದರೂ ವಾಸ್ತವವಾಗಿ ಅಷ್ಟು ಸಿಗುವುದಿಲ್ಲ ಎಂಬುದು ಸತ್ಯ. ಕಾರಣ, ಈಗ ಸೋ ಕಾಲ್ಡ್ ಲಾಸ್ ಮೇಕಿಂಗ್ ಪ್ರೈವೇಟ್ ಕಂಪನೀಸ್, ಅಂದರೆ ಯಾವುದು ಸಾಲದಲ್ಲಿ ಇರುವಂತಹ ಹಲವಾರು ಕಂಪನಿಗಳಿಗೆ ಈ ಇಪಿಎಫ್ ಇದರ ಇಕ್ವಿಟಿ ಶೇರ್ಸ್ಗಳನ್ನು ಅದರಲ್ಲಿ ಹೂಡಲಾಗಿದೆ. ಅಂದರೆ ದೋಸ್ ಆರ್ ದ ಲಾಸ್ ಮೇಕಿಂಗ್ ಕಂಪನೀಸ್, ಅಂದರೆ ತಮಗೆ ಇಂಟ್ರೆಸ್ಟ್ ಲಾಸ್ ಮೇಕಿಂಗ್ ಬ್ಯಾಂಕಲ್ಲಿ ಇರುವುದರಿಂದ, ಲಾಸ್ ಮೇಕಿಂಗ್ ಕಂಪನೀಸ್ಗಳಲ್ಲಿ ಇರುವುದರಿಂದ ಅದು ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತದೆ. ಅಂದರೆ 8.1% ನೀವು ಏನು ಅಪೇಕ್ಷೆ ಪಟ್ಟಿದ್ದೀರಾ
ಅಷ್ಟು ಇಂಟ್ರೆಸ್ಟ್ ಸಿಗುವುದಿಲ್ಲ ಎಂಬುದು ಎಲ್ರಿಗೂ ಖಾತ್ರಿಯಾಗಿದೆ. ಅದು ಒಂದು ಮಗ್ಗುಲಾದರೆ ಈಗ ಸೋ ಕಾಲ್ಡ್ 800 ಅವಶ್ಯಕ ಔಷಧಿಗಳ ಬೆಲೆಯನ್ನು ಕನಿಷ್ಠ 10% ಏರಿಕೆ ಮಾಡಲಾಗ್ತಾ ಇದೆ. ಅಂದರೆ ಬ್ಲಡ್ ಪ್ರೆಷರ್, ಶುಗರ್ ಇತ್ಯಾದಿ 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 800 ಔಷಧಿಗಳ ಬೆಲೆಯನ್ನು ಏರಿಸಲಾಗ್ತಾ ಇದೆ. ತಾವು ಹೇಳ್ಬೋದು ನಿಮಗೆ ಅಸಾಧ್ಯವಾದರೆ ಮೋದಿ ಕೇರಲ್ಲಿ ಹೋಗಿ ಪಡೆದುಕೊಳ್ಳಿ. ಆದರೆ ಇಲ್ಲಿ ವಾಸ್ತವ ಸತ್ಯವನ್ನು ತಾವು ಅರಿಬೇಕು. ಯಾವುದು ಜೆನರಿಕ್ ಮೆಡಿಸಿನ್ಸ್ ಏನಿದೆಯೋ ಅದೂ ಕೂಡ 10% ಬೆಲೆ ಏರಲಿಕ್ಕಿದೆ. ಆದ್ದರಿಂದ ನಾವೆಲ್ಲ ಆತ್ಮಾವಲೋಕನ ಮಾಡಬೇಕಾದ ಅನಿವಾರ್ಯತೆ ಇದೆ. ನನ್ನ ನಾಯಕರಾದಂತ ಶ್ರೀಮಾನ್ ಜನಾರ್ದನ ಪೂಜಾರಿ ಅವರು ಯಾವಾಗಲೂ ಹೇಳುವಂತಹ ಒಂದು ಮಾತು, ನಾವು ಸತ್ಯವನ್ನು ಮಾತನಾಡದೆ ಹೋದಲ್ಲಿ ನಾವೂ ಕೂಡ ಆ ಪಾಪತ್ವಕ್ಕೆ ಗುರಿಯಾಗುತ್ತೇವೆ ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ಸತ್ಯವನ್ನು ಹೇಳುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ, ಜನರು ಸತ್ಯವನ್ನು ಅರಿಯುವಂತಾಗಲಿ ಎಂದು ಹೇಳುತ್ತಾ ನನ್ನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.